ಒಂದು ದೇಶದ ರಾಜಕಾರಣದಲ್ಲಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡೋದು ಕರೆಕ್ಟ್. ಮ್ಯಾನಿಫೆಸ್ಟೋ ಅಂತೀವಿ. ಕಾಂಗ್ರೆಸ್ ಪಕ್ಷದವರು ಒಂದು ಮ್ಯಾನಿಫೆಸ್ಟೋನ ರಿಲೀಸ್ ಮಾಡ್ತಾರೆ. ಅದಕ್ಕೆ ಆಳುವ ಪಕ್ಷದಲ್ಲಿರುವ ಅಥವಾ ಆಡಳಿತದಲ್ಲಿರುವ ಪ್ರಧಾನಿಗಳೇನು ಹೇಳಬೇಕು, ಇದು ನಮ್ಮ ಮ್ಯಾನಿಫೆಸ್ಟೋ ಅದನ್ನು ಹೇಳಲ್ಲ, ಅದು ಮುಸ್ಲಿಂ ಲೀಗ್ನ ಮ್ಯಾನಿಫೆಸ್ಟೋ ಅಂತಾರೆ. ನೀವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳ್ತಾರೆ. ಈ ದೇಶದ ರಾಜಕಾರಣ ಏನಾಗಿದ್ರೆ ಮ್ಯಾನಿಫೆಸ್ಟೋ ಕೊಡು ಅಂದರೆ ಮೆನು ಕೊಡ್ತಾ ಇದ್ದಾರೆ ನಮಗೆ ಏನು ತಿನ್ನಬೇಕು ಅಂತ. ಅಂದರೆ ಹಿಂದಿನ ಕಾಲದ ರಾಜಕಾರಣದಲ್ಲಿ ಬೇರೆ ಇತ್ತು, ಒಂದು ವ್ಯಕ್ತಿತ್ವಗಳಿದ್ವು. ಈ ದೇಶ ಒಂದು ಫೆಡರಲ್ ಸ್ಟ್ರಕ್ಚರು, ಬೇರೆ ಬೇರೆ ನಾಯಕಗಳಿದ್ರು, ಆ ಮಣ್ಣಿನ ನಾಯಕರಿದ್ದರು. ಆ ಮಣ್ಣಿನ ನಾಯಕರನ್ನು, ನಮ್ಮನ್ನು ಪ್ರತಿನಿಧಿಸುವ ನಾಯಕರನ್ನು ನಾವು ಗೆಲ್ಲಿಸಬೇಕು, ಅವರನ್ನು ನಮ್ಮ ನಾಯಕರುಗಳನ್ನಾಗಿ, ನಮ್ಮ ಮಾತುಗಳು ಅವ್ರ ಮೂಲಕ ಬರಬೇಕು ಅಂತಿತ್ತು. ಈಗ ಆಗಲ್ವಲ್ಲ, ಒಬ್ಬನೇ ರಾಜ, ಒಬ್ಬನೇ ಮಹಾಪ್ರಭು, ಅವನ ಮುಖದ ಮೇಲೆ ಒಂದು ಕತ್ತೆ ಕೂಡ ನಿಲ್ಬೋದು. ಅಂದರೆ ಒಂದು ಕತ್ತೆ ಕೂಡ ನನ್ನ ಹೆಸರು ಹೇಳ್ಕೊಂಡು ಗೆಲ್ಬೋದು ಅಂದರೆ ನಮ್ಮ ಸಂವಿಧಾನಕ್ಕೆ, ನಮ್ಮ ಪಾರ್ಲಿಮೆಂಟ್ಗೆ ಕೊಡೋ ಗೌರವ ಅಷ್ಟೇ. ಅವರು ಅವರಿಗೆ ಬೇಕಾಗಿರೋದು ಜೋಕರ್ಸ್. ಅಂದರೆ 147 ಜನ ಬೇರೆ ಪ್ರತಿನಿಧಿಗಳಿಂದ ಹೊರಗಡೆ ಕಳಿಸಿ ರೂಲ್ಸ್ಗಳನ್ನು ಫಾಲೋ ಮಾಡುವಷ್ಟು ಉದ್ದಟತನ, ಅಹಂಕಾರ ಬೆಳೆದಿದೆ. ನೀವು ಕೇಳ್ತಿರೋ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಈ ಸಲವಾದರೂ ಈ ವಿದೂಷಕರನ್ನಲ್ಲದೆ ನಮ್ಮನ್ನು ಪ್ರತಿನಿಧಿಸುವ, ನಮ್ಮ ಭಾಷೆಯನ್ನು ಮಾತನಾಡುವ, ನಮ್ಮ ಹಕ್ಕುಗಳಿಗಾಗಿ ತುಡಿಯೋರನ್ನ ಆರಿಸಿ ಅಲ್ವೇ. ಅದೊಂದೇ ದಾರಿ, ಬೇರೆ ಏನಿಲ್ಲ. ಬದಲಾವಣೆ ಯಾವ ನಾಯಕರುಗಳಿಂದಲೂ ಆಗಲ್ಲ, ಜನರಿಂದಾನೇ ಆಗಬೇಕು. ಹಿಂದೂಗಳಿಗೋಸ್ಕರನೇ ಕೆಲಸ ಮಾಡಿರುವಂತ ಬಿಜೆಪಿ ಪಕ್ಷ ಇರೋದು ಬೇರೆಯವ್ರಿಗೋಸ್ಕರ ಅಲ್ಲ, ಬೇರೆಯವ್ರು ಅವ್ರದ್ದವ್ರು ನೋಡ್ಕೊಳ್ಳಿ. ಸೀ ದೀಸ್ ಕೈಂಡ್ ಆಫ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಯಾರಪ್ಪನ ಆಸ್ತಿ ಇದು? ಈ ದೇಶ ಯಾರ್ದು? ದೇಶ ಜನರದು. ಜನರು ಯಾರು? ಎಲ್ಲರೂ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸುಳ್ಳು ಹಾಗಾದ್ರೆ? ಸುಳ್ಳಲ್ವೇ. ಯಾರು ಎಷ್ಟು ಮಕ್ಕಳು ಮಾಡ್ತಾರೆ ಅಂತ ನೋಡೋದೇನ್ರಿ ನಿಮಗೆ? ಅಂತಃಪುರದೊಳಗೆ ಬೆಡ್ರೂಮ್ ಒಳಗೋಗಿ ನೋಡ್ತೀರಾ ನೀವು? ಏನು ಮಾತಾಡ್ತಾ ಇದ್ದೀರಿ ನೀವು ಈ ದೇಶದಲ್ಲಿ? ಅಂದರೆ ಹಾಡು ಹಾಗಲೇ ನೋಡಿ, ಒಬ್ಬರು ಸಂವಿಧಾನನೇ ಬೇಡ ಅಂತ ಅಂದರೆ ಮಾತಾಡಿಸೋದು ಇವರೇ, ಮಕ್ಕಳನ್ನ ಚಿವುಟೋದು ಇವರೇ, ಲಾಲಿ ಹಾಡೋದು ಇವರೇ. ಕರ್ನಾಟಕದಲ್ಲಿ ಮೊನ್ನೆ 100 ಈ ಎಲೆಕ್ಷನ್ ಆಗೋಕೆ ಮುಂಚೆ ಈ ಕಡೆ ಬಂದಾಗ ಇದ್ರ ಬಗ್ಗೆ ಮಾತಾಡಲಿಲ್ಲ. ಆ ಸೋಲಿನ ಭಯ ಆದ ತಕ್ಷಣ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆ ಏನಿದೆ ಅವ್ರಿಗೆ? ಇಂಡಿಯಾ ಪಾಕಿಸ್ತಾನ್ ಬಿಟ್ಟರೆ ಬೇರೆ ಏನಿದೆ ಅವರಿಗೆ? ಬೇರೆ ಏನಿದೆ ಹೇಳಿ? ನಾನು ಇಷ್ಟು ಜಾಬ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ, ನಾನು ಇಷ್ಟು ಪ್ರಗತಿ ಮಾಡಿದ್ದೀನಿ ಅಂತ ಹೇಳಕ್ಕೆ ಹೇಳಿ ಇಲ್ಲ. ಇವರ ಪ್ರಗತಿ ಎಲ್ಲಿದೆ ಅಂದರೆ ನಮ್ಮ ಊಹೆಗೂ ನಿಲುಕದ ಹಾಗೆ ವಸೂಲಿ ಹೇಗೆ ಮಾಡೋದು ಅಂತ. ಎಲೆಕ್ಟ್ರಾಲ್ ಬಾಂಡ್ಸ್, ಎಲೆಕ್ಟ್ರಾಲ್ ಬಾಂಡ್ಸನ್ನು ಒಂದು ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಅದು ಅನೈತಿಕ ಅಂತ ಹೇಳುತ್ತೆ ಅಲ್ವಾ? ಆದರೆ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ನಾವು ಬಂದರೆ ಅದನ್ನು ಮತ್ತೆ ತೊಗೊಂಡ್ಬರ್ತೀವಿ ಅಂತಾರೆ. ಅಂದರೆ ನೀವು ಮತ್ತೆ ಬಂದರೆ ಈಗ ತೆಗೆದಿರೋ ನಿಮ್ಮ ಎಲ್ಲ ಕಳ್ಳ ಭಂಡಾರವನ್ನು ಮುಚ್ಚೋದಕ್ಕೆ ಬರ್ತಿದ್ದೀರಿ ಅಂತ ಅರ್ಥ. ನೋಡಿ, ನಾನು ಪ್ರಕಾಶ್ ರಾಜ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಕೆಲಸ ಮಾಡ್ತೀನಿ. ಕೋವಿಡ್ ಟೈಮ್ನಲ್ಲಿ ಭಾಳಷ್ಟು ಜನರಿಗೆ ಗೊತ್ತು, ಎಷ್ಟು ಆಕ್ಸಿಜನೇಟ್ರ್ ಕೊಟ್ವಿ, ಅಥವಾ ಒಂದಷ್ಟು ಹಳ್ಳಿಗಳನ್ನು ದತ್ತು ತೊಗೊಳ್ತೀವಿ, ಆ್ಯಂಬುಲೆನ್ಸ್ಗಳನ್ನ ಕೊಡ್ತೀವಿ ಅಪ್ಪು ಹೆಸರಿನಲ್ಲಿ. ಇವಾಗ ಶಾಲಾರಂಗ ಅಂತ ರಂಗಭೂಮಿ ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸಕ್ಕೆ ನನ್ನಿಂದ ಆದಷ್ಟು ಹಣವನ್ನು ನಾನು ಕೊಡ್ತಾ, ನನ್ನೊಂದಷ್ಟು ಗೆಳೆಯರು ಕೊಟ್ಟರೆ ಅವನೊಬ್ಬ 5 ಲಕ್ಷ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಅದನ್ನು ಯಾಕೆ ಕೊಡ್ತಾರೆ? ಆ್ಯಂಬುಲೆನ್ಸ್ಗೋಸ್ಕರ ಕೊಟ್ಟಿರೋದು, ಆ್ಯಂಬುಲೆನ್ಸ್ ಇಮಿಡಿಯೇಟಾಗಿ ತೊಗೊಳ್ತೀವಿ ನಾವು. ಅಂದರೆ ನಿಮ್ಮ ಫೌಂಡೇಶನ್ನಲ್ಲಿ ನೀವು ಯಾವ ಕಾರಣಕ್ಕೆ ಜನರಿಂದ ದೇಣಿಗೆ ತೊಗೊಂಡಿದ್ದೀರೋ ಅದನ್ನು ಅದಕ್ಕೆ ಖರ್ಚು ಮಾಡಬೇಕು. ಅದು ನಮಗೆ ಗೊತ್ತಾಗಬೇಕು ಹೊರಗಡೆ. 1000 ಕೋಟಿ ಹಣ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ನಲ್ಲಿ ಯಾಕಿದೆ? 1000 ಕೋಟಿ ಹಣ ಪ್ರಧಾನಮಂತ್ರಿಗಳ, ಮಹಾಪ್ರಭುಗಳ ಕೇರ್ ಫಂಡ್ನಲ್ಲಿ ಯಾಕಿದೆ ಕೇಳಿದ್ರೆ ಆರ್ ಟಿ ಐ ನಿನಗೆ ಕೇಳೋ ಹಕ್ಕಿಲ್ಲ. ಅದರ ಆಫೀಸ್, ಹೆಡ್ ಆಫೀಸ್ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿದೆ. ನಾವೊಂದು 3100 ಕೋಟಿ ಖರ್ಚು ಮಾಡಿದ್ದೀವಿ, ಅದರಲ್ಲೊಂದು 100 ಕೋಟಿ ಕೋವಿಡ್ ಖರ್ಚು ಮಾಡಿದ್ದೀವಿ, 1000 ಕೋಟಿ ನಡ್ಕೊಂಡು ಹೋಗ್ತಿದ್ದ ಇಲ್ಲಿಂದ ವಲಸೆ ಹೋದವ್ರಿಗೆ ಖರ್ಚು ಮಾಡಿದ್ದೀವಿ, ಇನ್ನೊಂದು 2000 ಕಟ್ ಅದು ಏನೇನು ಡೀಟೇಲ್ಸ್ ಕೂಡ ಕೊಡಲ್ಲ. ಮಿಕ್ಕಿದ 6000 ಚಿಲ್ಲರೆ ಕೋಟಿ ಯಾಕಿದೆ? ಅದು ಎಲ್ಲಿಂದ ಬಂತು? ಫಾರಿನ್ ಕಂಪನಿಗಳಿಂದ ಬಂತು ಅಂತಾರೆ, ಚೈನಾ ಕಂಪನಿಗಳಿಂದ ಬಂತು ಅಂತಾರೆ. ಚೈನಾ ಕಂಪನಿಗಳಿಂದ ಬಂದಿದ್ದರೆ ಯಾಕೆ ತೊಗೊಂಡಿದ್ದೀರಿ? ಹಾಗೆ ತೊಗೊಂಡಿರೋರಿಗೆ ಅವ್ರಿಗೆ ನೀವೇನಾದರೂ ಲೈಸೆನ್ಸ್ಗಳು ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ನಿಮಗೆ ಕೇಳೋ ಹಕ್ಕಿಲ್ಲ ಅಂತಾನೆ. ಯಾವ ಮುಖ ಇಟ್ಕೊಂಡು ಹೇಳ್ತಾರೆ ಇದ್ದಾನೆ ಅವರು? ನಾವು ಸಣ್ಣವರು, ದೇಶಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ನಮ್ಮ ದುಡಿಮೇಲೆ ಹಾಕಿದ್ರೆ ಬಂದು ಲೆಕ್ಕ ಹಾಕ್ತೀರಿ 31ನೇ ತಾರೀಕೊಳಗೆ ಎಷ್ಟಿದೆ, ತೊಗೊಂಡಿರೋ ದುಡ್ಡು 1000 ಯಾಕಿದೆ ನಿಮ್ಮ ಅಕೌಂಟ್ನಲ್ಲಿ? ನೀವು ಇದಕ್ಕೆ ತಾನೇ ತೊಗೊಂಡಿದ್ದು, ಯಾಕೆ ಖರ್ಚು ಮಾಡಿಲ್ಲ? ನೀವು ಏನಕ್ಕೆ ಕೇಳಿದ್ರಿ? ಒಂದು ಶಾಲೆಯ ಜೀರ್ಣೋದ್ಧಾರಕ್ಕೆ ತೊಗೊಂಡ್ರಿ, ಬಡವ್ರಿಗೆ ಒಂದು ಮನೆ ಕಟ್ಟಕ್ಕೆ ತೊಗೊಂಡ್ರಿ, ಒಂದು ಹೆಲ್ತ್ಗೆ ತೊಗೊಂಡ್ರಿ ಅಂತ ನೀವು ಕೇಳಿದ್ದಕ್ಕೆ ಕೊಟ್ಟಿದ್ದಕ್ಕೆ ತಾನೇ? 1000 ಜನ ನಿಮ್ಮ ಮುಖ ನೋಡಿಕೊಂಡು ನಿಮ್ಮ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ಗೆ ಕೊಟ್ಟರೆ 1000 ಕೋಟಿ ಹಣ ವಿನಿಯೋಗಗಳ್ಳದೆ ಯಾಕೆ ನಿಮ್ಮ ಅಕೌಂಟ್ನಲ್ಲಿ ಕೂತಿದೆ ಅಂತ ಕೇಳೋ ಹಕ್ಕಿಲ್ಲ ಅಂದರೆ ಏನು ಮಾಡೋಣ ಈ ದೇಶದಲ್ಲಿ? ಎಲೆಕ್ಟ್ರಾಲ್ ಬಾಂಡ್ ಬಂದಿದೆ, ಅದನ್ನು ನೋಡಿ ಒಂದು ಗೃಹಮಂತ್ರಿಗಳು ಎಂತ ಸುಳ್ಳು ಹೇಳ್ತಾರೆ ಅಂದ್ರೆ
ಅಂದ್ರೆ ಅದೇನಂದ್ರೆ ನಾವು ಬರೀ 6,000 ಕೋಟಿ ತಗೊಂಡಿದೀವಿ, ಜಾಸ್ತಿ ತಗೊಂಡಿದೀವಿ ನಿಜ, ಆದ್ರೆ ನಮಗೆ 300 MPs. ಆ 300 MPs ಡಿವೈಡ್ ಮಾಡಿದ್ರೆ ಇಷ್ಟ. ಅದು ಹೆಂಗೆ ಕತೆ ಅಂದ್ರೆ, ಒಂದು 10 ಜನರ ತಂಡ ಒಂದು ಬ್ಯಾಂಕ್ ನ ಕೊಳ್ಳೆ ಹೊಡೆಯಕ್ ಹೋಗುತ್ತೆ, ಇನ್ನೊಂದು ಎದುರುಗಡೆ ಪಕ್ಷದಿಂದ ಇಬ್ರು ಹೋಗ್ತಾರೆ, ಇಬ್ರು 1,000 ಜನ 1,000 ಕೋಟಿ ಕೊಳ್ಳೆ ಹೊಡೆದವ್ರೆ. ಸಿಕ್ಕಾಕೊಂಡ್ಮೇಲೆ ಈ 10 ಜನ ಏನಿದ್ದಾರೆ BJP ಹೇಳ್ತಿದ್ದಾರೆ ಅಂದ್ರೆ, ನಾವು 10 ಜನ ತಲೆಗೆ 100 ರೂಪಾಯಿ ಕೊಳ್ಳೆ ಹೊಡೆದಂಗೆ, ಅವ್ರು ಇಬ್ರು ತಲೆಗೆ 500 ರೂಪಾಯಿ ಕೊಳ್ಳೆ ಹೊಡೆದಂಗೆ ಅಂತ. ಯಾವ ರಾಜಕಾರಣ ರೀ ಇದು? ನಾಚಿಕೆ ಮಾನ ಮರ್ಯಾದೆ ಬೇಡ. ಅದ್ರ ಬಗ್ಗೆ ಒಂದು ಮಾತು ಮಾತಾಡ್ತಾರಾ? ಮಹಾಪ್ರಭುಗಳು ಕೊನೆಗೊಂದು ಮಾತಾಡ್ತಾರೆ. ಇದರ ಬಗ್ಗೆ ಸೊಲ್ಲೆತ್ತಿದ ಎಲ್ಲರೂ ನಾಳೆ ಪರಿತಾಪ ಪಡುವಿರಿ, ಎದುರಿಸ್ತಾ ಇದ್ದೀರೇನ್ರಿ ಈ ದೇಶದಲ್ಲಿ? ಅಂದರೆ ಪ್ರಶ್ನೆ ಮಾಡಿದ್ರೆ, ನೀವು ಕೊಟ್ಟ ವಾಗ್ದಾನಗಳನ್ನು ನೆನಪಿಸಿದ್ರೆ ದೇಶದ್ರೋಹಿಗಳಾಗ್ಬಿಡ್ತೀವ? ಒಂದು ಸ್ಪೀಚ್ ಒಳಗಡೆ ಎಡಪಂಥೀಯರು ಸೆಕ್ಯುಲರ್ ಆಗಿ ಯೋಚನೆ ಮಾಡೋರು ಇವರೆಲ್ಲ ಅರ್ಬನ್ ನಕ್ಸಲ್ಸ್ ಅಂತಾನೆ. ಒಂದು ಪ್ರಧಾನಿಯ ಭಾಷಾ ಪ್ರಯೋಗವೇ ಇದು. ಸಬ್ಬೆಲ್ಲರೂ ನಮ್ಮ ಪರಿವಾರ ಅಂತೀರಿ, ಅಂದ್ರೆ ನಿಮ್ಮನ್ನು ಪ್ರಶ್ನೆ ಮಾಡೋರು ನಿಮ್ಮ ಪರಿವಾರ ಅಲ್ವಾ? ಏನ್ ಬೇಕು ನಿಮಗೆ? ಏನ್ ಬೇಕು ಈ ದೇಶದಲ್ಲಿ? 400 ಸೀಟ್ ನೀವೇ ಗೆದ್ದು ಬಿಡಬೇಕು, ನೀವೇ ರೂಲ್ಗಳು ಮಾಡಿಬಿಡ್ಬೇಕು, ಇನ್ನು ಪ್ರಶ್ನೆನೇ ಮಾಡಬಾರದು, ಇದು ಪ್ರಜಾಪ್ರಭುತ್ವವೇ? ಆಯ್ಕೆಯಾದ ಪ್ರತಿಯೊಬ್ಬ ನಾಯಕನು ಪ್ರಶ್ನಾರ್ಹ. ಆಯ್ಕೆಯಾದವನನ್ನ ಪ್ರಶ್ನೆ ಕೇಳುವ ಹಕ್ಕು ಪ್ರಜೆಗಳದು. ನೀವು ಆ ಹಕ್ಕನ್ನು ಕಿತ್ಕೊಂಡ್ರೆ ಹೇಗೆ? ಇದನ್ನ ನೀವು ಯೋಚನೆ ಮಾಡಬೇಕು. ಅವನು ಬಂದ, ಇವನು ಬಂದ ಅಲ್ಲ ನೋಡಿ, ಒಂದು ತಿಳ್ಕೊಳ್ಳಿ. ನಾವು ಬಲಪಂಥೀಯರೋ ಎಡಪಂಥೀಯರೋ, ನಾವಿಬ್ಬರೂ ಟ್ರಾವೆಲ್ ಮಾಡ್ತಿರೋದು ಭಾರತ ದೇಶ ಅನ್ನೋ ಒಂದು ಬೋಟ್ನಲ್ಲಿ, ಒಂದು ದೋಣಿಯಲ್ಲಿ ಪ್ರಯಾಣ ಮಾಡ್ತೀವಿ. ದೋಣಿಗೆ ತೂತು ಬಿದ್ದಿದೆ, ನಾವಿಬ್ಬರು ಮಾತಾಡ್ಕೊಂಡು ಜಗಳ ಆಡೋದಲ್ಲ, ಮೊದಲು ದೋಣಿನ ಕಾಪಾಡಬೇಕಾಗಿದೆ, ಈ ದೇಶವನ್ನು ಕಾಪಾಡಬೇಕಾಗಿದೆ. ಭಿನ್ನಾಭಿಪ್ರಾಯಗಳು 1,000 ಇರಲಿ, ಆದರೆ ಕಾಪಾಡಬೇಕಾಗಿರೋ ದೇಶನ, ಆ ಜವಾಬ್ದಾರಿ ನಿಮ್ಮದು. ಪ್ರತಿಯೊಬ್ಬ ಆಡುವ ಮಾತನ್ನಲ್ಲ, ಅವನು ಆಡದ ಮಾತನ್ನು ನಾವು ಗಮನ ಇಟ್ಟು ಕೇಳ್ಕೋಬೇಕು. ಕಳೆದ 5 ವರ್ಷಗಳನ್ನು ನಾವು ನೆನಪು ಮಾಡ್ಕೋಬೇಕು. ಮರು ಒಳ್ಳೆಯದಲ್ಲ, ಮುಂದಿನ 5 ವರ್ಷ ಅದು ನಿಮ್ಮ ಕೈನಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.